ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸಾಲು ಸಾಲಾಗಿ ಜೋಡಿಸಿರುವ ಬಿದಿರುಗಳು, ಬಾಗಿನದ ಮೊರವನ್ನ ಎಳೆಯುತ್ತಿರುವ ಮಹಿಳೆಯರು. ಗೌರಿ ಗಣೇಶ ಹಬ್ಬ ಬಂತೆಂದ್ರೆ ಸಾಕು, ಹೆಂಗಳೆಯರಿಗೆ ಕೊಡುವ ಸಾಂಪ್ರದಾಯಿಕ ಬಾಗಿನ ನೆನಪಾಗುತ್ತೆ. ಅಂತೆಯೇ ಕಣ್ಮನ ಸೆಳೆಯುವ ಬಾಗಿನ ಗೌರಿ ಹಬ್ಬಕ್ಕೆ ತಯಾರಾಗ್ತಿದೆ. ಹೆಂಗಳೆಯರಿಗೆ ಕೊಡುವ ಬಾಗಿನ ತಯಾರಿಸಿ ಇಟ್ಟಿರುವ ದೃಶ್ಯಗಳು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಂಡುಬಂತು. ಮೈಸೂರಿನ ಅಗ್ರಹಾರದಲ್ಲಿರುವ 101 ಗಣಪತಿ ದೇವಸ್ಥಾನದ ಪಕ್ಕದಲ್ಲಿರೋ ಅರಳಿ ಮರದ ಕೆಳಗೆ ಈ ಸಾಂಪ್ರದಾಯಿಕ ಬಾಗಿನ ತಯಾರಾಗ್ತಿದೆ. ಮೈಸೂರಿಗೆ ವಿಶೇಷವಾಗಿ ಗೌರಿ ಹಬ್ಬಕ್ಕೆಂದೇ ಕೊಡಗಿನ ಸುತ್ತಮುತ್ತಲಿನ ಭಾಗಗಳಿಂದ ಟನ್ ಗಟ್ಟಲೆ ಬಿದಿರು ಬರುತ್ತೆ. ಈ ಬಾರಿ ಕೊರೋನಾ ಮಹಾಮಾರಿ ಜೊತೆ ಪ್ರವಾಹದಿಂದಾಗಿ ಅಲ್ಲಿಂದ ಬಿದಿರು ತರಲು ಆಗ್ತಿಲ್ಲ. ಇದರಿಂದ ಬಿದಿರಿಗೆ ಬೆಲೆ ಹೆಚ್ಚಾಗಿದೆ. ಹೆಚ್ಚಿನ ಹಣವನ್ನ ನೀಡಿ ಬೇರೆ ಕಡೆಯಿಂದ ಬಿದಿರನ್ನ ಕೊಂಡುಕೊಳ್ತಿದ್ದೇವೆ. ಆದ್ದರಿಂದ ಬಾಗಿನದ ಮೊರದ ಬೆಲೆ ಕೂಡ ಹೆಚ್ಚಾಗಿದೆ. 120 140 ರೂಪಾಯಿಗಳವರೆಗೆ ಮಾರಾಟ ಮಾಡಲಾಗ್ತಿದೆ ಅಂತಾರೆ ಮೊರ ತಯಾರಿಸುವ ಮಹಿಳೆಯರು. ಹಿಂದೂ ಸಂಪ್ರದಾಯದಲ್ಲಿ ಗೌರಿ ಹಬ್ಬಕ್ಕೆ ಹೆಣ್ಣು ಮಕ್ಕಳಿಗೆ ಈ ಬಾಗಿನ ಅರ್ಪಿಸೋದು ವಾಡಿಕೆ. ಕೊರೋನಾ ಭೀತಿಯಿಂದ ಈ ಬಾರಿ ದೇವಾಲಯದಲ್ಲಿ ಗೌರಿ ಪೂಜೆಗೆ ಅವಕಾಶ ಇಲ್ಲದೆ ಇರುವ ಕಾರಣ ಮನೆಯಲ್ಲಿಯೇ ಸಿಂಪಲ್ ಆಗಿಯೇ ಆಚರಿಸುತ್ತಿದ್ದೇವೆ. ಹೊಸದಾಗಿ ಮದುವೆಯಾದ ಹೆಣ್ಣು ಮಗಳನ್ನ ತವರಿಗೆ ಕರೆದು ಬಾಗಿನ ನೀಡಲಾಗುತ್ತೆ. ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಅಕ್ಕಿ, ಸೀರೆ ಎಲ್ಲವನ್ನ ಬಾಗಿನದಲ್ಲಿ ಇಟ್ಟು ಹೆಣ್ಣು ಮಗಳಿಗೆ ಕೊಡಲಾಗುತ್ತೆ. ಕೊರೋನಾ ಹಿನ್ನೆಲೆ ಜನರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಸರಳವಾಗಿ ಹಬ್ಬ ಆಚರಿಸುತ್ತೇವೆ ಅಂತಾರೆ ಗ್ರಾಹಕರು. ಗೌರಿ ಹಬ್ಬಕ್ಕೆ ಸಾಂಪ್ರದಾಯಿಕ ಬಾಗಿನ ತಯಾರಿಸುವ 6 ಕುಟುಂಬಗಳು 6 ಕಾಸು 3 ಕಾಸಿಗೆ ನಂಜನಗೂಡಿನಿಂದ ಮೈಸೂರಿಗೆ ಆಗಮಿಸಿ ಹೊಟ್ಟೆ ಪಾಡಿಗಾಗಿ ಜೀವನ ನಡೆಸುತ್ತಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಕೊರೋನಾ ಎಲ್ಲರ ಬದುಕನ್ನ ಅತಂತ್ರಗೊಳಿಸಿದೆ. ಕಸುಬನ್ನೇ ನಂಬಿ ಬದುಕುತ್ತಿರುವ ಬಿದಿರಿನ ವ್ಯಾಪಾರಿಗಳ ನಗುವನ್ನೇ ಹೆಮ್ಮಾರಿ ಕಿತ್ತುಕೊಂಡು ಬಿಟ್ಟಿದೆ.